ಎಲ್ಲರಿಗೂ ನಮಸ್ಕಾರ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಜೀವನ ಹೇಗಿರುತ್ತದೆ ನನ್ನ ಮಕ್ಕಳ ಶಿಕ್ಷಣ ಹೇಗಿರುತ್ತದೆ ನನ್ನ ರೋಗ ಹೇಗಾಗುತ್ತೆ ನನ್ನ ಆರೋಗ್ಯ ಹೇಗಿರುತ್ತದೆ ನಾನು ಯಾವ ರೀತಿ ಜೀವನ ಮಾಡ್ತೇನೆ ನನ್ನ ಸ್ಥಿತಿಗತಿ ಬದಲಾಗಬಹುದೇ ನನ್ನ ಸಮಸ್ಯೆಗಳು ದೂರವಾಗಬಹುದೇ ಇಂತಹ ಹಲವಾರು ಪ್ರಶ್ನೆಗಳು ಜನರಿಂದ ನಾವು ಕೇಳ್ತಾ ಇರ್ತೇವೆ ಅದಕ್ಕೆಲ್ಲವೂ ಹಲವು ವಿಚಾರಗಳನ್ನು ತಿಳಿದುಕೊಂಡಾಗ ನಾವು ಅದು ಯಾಕಾಗಿ ಬರುತ್ತದೆ ಅದು ಹೇಗೆ ಪರಿಹಾರವಾಗುತ್ತದೆ ಅದಕ್ಕೆ ಪರಿಹಾರವಾಗುವಂಥ ಚಾನ್ಸಸ್ ಇದೆಯೇ ಅಥವಾ ಪರಿಹಾರ ಆಗೋದಿಲ್ವೇ ಮುಂತಾದ ವಿಚಾರಗಳನ್ನು ಜ್ಯೋತಿಷದಿಂದ ತಿಳಿದುಕೊಳ್ಳಲು ಸಾಧ್ಯ ಅಂತಹ ವಿಚಾರಗಳನ್ನು ಬಿ ಎಮ್ ಪ್ಯೂಚರಾಲಿಜಿ ರಿಸರ್ಚ್ ಸೆಂಟರ್ನವರು ನಿಮಗಾಗಿ ಇದೆ ಆ ವಿಡಿಯೋಗಳನ್ನು ನೀವು ನೋಡ್ತಾ ಬಂದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು ಅದರಂತೆ ಇಂದು ನಾವು ನಿಮಗೆ ಹೇಳುವುದೇನೆಂದರೆ ಹಸ್ತಗಳಲ್ಲಿ ಇದ್ದಕ್ಕಿದ್ದಕ್ಕೆ ಆಕಸ್ಮಿಕವಾಗಿ ಮೂಡಿಬರುವ ಕೆಲವು ಚಿಹ್ನೆಗಳು ಕೆಲವು ರೇಖೆಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತದೆ ಅಭಿವೃದ್ಧಿಯನ್ನು ತರುತ್ತದೆ ಆದರೆ ಅದೇ ರೀತಿ ಕೆಲವೊಮ್ಮೆ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ ಎಂಬುದನ್ನು ತಿಳಿದುಕೋಬೇಕು ಅಂತಹ ಕೆಲವು ರೇಖೆಗಳ ಬಗ್ಗೆ ಅಂತಹ ಕೆಲವು ಚಿಹ್ನೆಗಳ ಬಗ್ಗೆ ಇಂದು ನಾನು ನಿಮ್ಮ ಜೊತೆ ಚರ್ಚಿಸಬೇಕೆಂದಿದ್ದೇನೆ ಇಂತಹ ಹಲವಾರು ವಿಚಾರಗಳು ನಿಮಗೆ ಇಷ್ಟವಾಗುತ್ತದೆ ಅಂತಹ ವಿಚಾರಗಳನ್ನು ನಿರಂತರವಾಗಿ ನೀವು ನೀಡಲು ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀನು ಸಬ್ಸ್ಕ್ರೈಬ್ ಆಗ್ತೀರಿ ಹಣ ಕೊಡಬೇಕಾಗಿಲ್ಲ ಕಾಸು ಕೊಡಬೇಕಾಗಿಲ್ಲ ಹಾಗೆಯೇ ಅಲ್ಲಿ ಕಾಣುವ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯೂ ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ಟೆನ್ ಅಂತ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ನೀವು ಪ್ರತಿಯೊಂದು ವಿಚಾರವನ್ನು ವೀಡಿಯೋವನ್ನು ತಪ್ಪದೇ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಭವಿಷ್ಯ ಹೇಗಿದೆ ಎಂಬುದನ್ನು ನೀವು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮ ಈ ಪ್ರೋತ್ಸಾಹವೇ ನಮಗೆ ಭೀಮಬಲ ಅಂದರೆ ಶಕ್ತಿ ಆ ಶಕ್ತಿಯನ್ನು ನೀವು ಕೊಟ್ಟರೆ ಇನ್ನೂ ಉತ್ತಮವಾದಂತಹ ವಿಡಿಯೋಗಳನ್ನು ತಯಾರಿಸಿ ನಿಮಗೆ ತೋರಿಸಲು ನಮಗೆ ಹೆಚ್ಚಿನ ಉತ್ಸಾಹ ಬರುತ್ತದೆ ಸಹಕಾರ ಕೊಡುತ್ತೀರೆಂಬ ಭರವಸೆಯೊಂದಿಗೆ ಈ ವಿಷಯಗಳನ್ನು ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ ಹಾಗೆಯೇ ನಿಮಗೇನಾದರೂ ಜ್ಯೋತಿಷ ಅಥವಾ ಅದರ ಬಗ್ಗೆ ತಿಳಿಯಬೇಕಾದರೆ ನಿಮ್ಮ ಭವಿಷ್ಯ ತಿಳಿಯಬೇಕಂದರೆ ಈಗಲೇ ನೀವು ಇಲ್ಲಿ ಕೊಟ್ಟಿರುವಂತಹ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ನಿಮಗೇನು ಭವಿಷ್ಯ ತಿಳಿಬೇಕೇ ಅದರ ಬಗ್ಗೆ ಕೇಳಿ ಆವಾಗ ನೀವು ಮುಂದೇನು ಮಾಡಬೇಕು ಹೇಗೆ ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯೋ ಸಾಧ್ಯ ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ ನೀವು ಕಾಲ್ ಮಾಡಬೇಡಿ ಕಾಲ್ ಮಾಡಿದರೆ ನಾವು ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅದರಿಂದ ನೀವು ವಾಟ್ಸಪ್ ಮೆಸೇಜ್ ಮಾಡಿದರೆ ನಿಮಗೆ ಕೂಡಲೇ ಅದಕ್ಕೆ ಬೇಕಾದ ಉತ್ತರ ಸಿಗುತ್ತದೆ ಈಗ ನಾನು ವಿಷಯಕ್ಕೆ ಬರುತ್ತೇನೆ ಈಗ ನಾನು ನಿಮಗೆ ಹೇಳಕ್ಕೆ ಹೋಗೋದು ಅಂದರೆ ಆಕಸ್ಮಿಕವಾಗಿ ಇದ್ದಕ್ಕಿದ್ದಾಗೆ ನಿಮ್ಮ ಹಸ್ತದಲ್ಲಿ ಕೆಲವು ಚಿಹ್ನೆಗಳು ಮೂಡಬಹುದು ಆ ಚಿಹ್ನೆಗಳು ಹಾಗೆ ಮೂಡಿದಾಗ ಅದರ ಫಲಗಳು ಏನೆಂಬುದನ್ನು ಈಗ ತಿಳಿದುಕೊಳ್ಳೋಣ ನೋಡಿ ಇದು ಈ ಬುಧಪರ್ವ ಇದನ್ನು ಬುಧಪರ್ವ ಅಂತೀವಿ ಇದರಲ್ಲಿ ಹೀಗೆ ಹೀಗೆ ಒಂದಕ್ಕಿಂತ ಹೆಚ್ಚು ಲಂಬಲೇಖೆಗಳು ರಂಬರೇಖೆಗಳು ಮೂಡಿದರೆ ಲಂಬರೇಖೆಗಳು ಮೂಡಿದರೆ ಒಂದೇ ಕಾಣಿಸಿದರೆ ಈ ವ್ಯಕ್ತಿ ಅವರು ಸ್ಟೂಡೆಂಟ್ ಆಗಿದ್ದರೆ ಅವರು ವಿದ್ಯಾರ್ಥಿ ಆಗಿದ್ದರೆ ನೀವು ಮೆಡಿಕಲ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಕಲಿತು ಆ ರೀತಿಯಲ್ಲಿ ನೀವು ಮುಂದುವರೆದರೆ ನಿಮಗೆ ಉತ್ತಮ ಭವಿಷ್ಯವಿದೆ ಎಂಬುದರ ಸೂಚನೆ ನರ್ಸ್ಗಳಾಗ್ಬೋದು ಡಾಕ್ಟರ್ ಆಗ್ಬೋದು ಅಥವಾ ಇನ್ಯಾವುದೇ ಆರೋಗ್ಯ ರಂಗದಲ್ಲಿ ಆರೋಗ್ಯ ರಂಗದಲ್ಲಿ ನಿಮಗೆ ಕೆಲಸ ಮಾಡಲು ನಿಮಗೆ ಒಳ್ಳೆಯ ಅವಕಾಶಗಳು ಒದಗಿ ಬರುತ್ತೆ ನೀವು ಅದರಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕಾಣುವಿರಿ ಎಂಬುದರ ಸೂಚನೆ ಹೀಗೆ ಮ ಆದರೆ ಹಿರಿಯರ ಕೈ ಹಸ್ತದಲ್ಲಿ ಅಂತ ದೊಡ್ಡವರಾದ ಮೇಲೆ ಅವ್ರು ಕೆಲಸ ಇಲ್ಲಿರುತ್ತೆ ಅಥವಾ ಏನಾದರೂ ಕೆಲಸದಲ್ಲಿರ್ಬೋದು ಏನಾದರೂ ದುಡಿಮೆ ಇರ್ಬೋದು ಅವರ ಹಸ್ತದಲ್ಲಿ ಇಂತಹ ಚಿಹ್ನೆ ಬಂದ ಇಂತಹ ಕಂಡಾಗ ಅವರ ಮಕ್ಕಳು ಡಾಕ್ಟರ್ ಆಗುವಂಥ ಸಾಧ್ಯತೆಗಳಿವೆ ಮಕ್ಕಳಿಂದ ನಿಮಗೆ ಹೆಚ್ಚಿನ ಹೆಮ್ಮೆ ಅನಿಸುವಂತಹ ಅಂತಹ ಕಾರ್ಯಗಳು ನಡೆಯುತ್ತದೆ ನಿಮಗೆ ಹೆಮ್ಮೆ ಆಗುವಂತಹ ಮಕ್ಕಳು ಡಾಕ್ಟರ್ ಆಗ್ಬೋದು ಅಥವಾ ಅಂತಹ ರಂಗಗಳಲ್ಲಿ ಹೆಚ್ಚು ಅವರು ಹೆಚ್ಚು ಹೊಳೆಯುವಂಥ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಮೆಡಿಕಲ್ ಫೀಲ್ಡಲ್ಲಿ ಅವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಅಂದರೆ ಈ ಥರ ರೇಖೆಗಳು ಈ ಥರ ರೇಖೆಗಳು ನಿಮ್ಮ ಹಸ್ತದಲ್ಲಿದ್ದರೆ ಆ ಹಸ್ತದಲ್ಲಿರುವಂಥ ವಿದ್ಯಾರ್ಥಿಗಳು ಡಾಕ್ಟರ್ ಆಗ್ಬೋದು ನರ್ಸ್ ಆಗ್ಬೋದು ಅಂತಹ ವೈದ್ಯಕೀಯ ರಂಗದಲ್ಲಿ ಅವರು ಹೆಚ್ಚಿನ ಸೇವೆ ಸಲ್ಲಿಸಿ ಹೆಚ್ಚಿನ ಹೆಸರನ್ನು ಮಾಡಬಹುದು ಅದೇ ಹಿರಿಯರಾದರೆ ಅವರು ಯಾವುದು ಬೇರೆ ಕೆಲಸದಲ್ಲಿದ್ದರೆ ಅವರು ತಮ್ಮ ಮಕ್ಕಳನ್ನು ಡಾಕ್ಟರನ್ನಾಗಿ ಮಾಡ್ಬೋದು ಅಥವಾ ಅನ್ನತ ಉನ್ನತ ಸ್ಥಾನಮಾನಗಳಿಗೆ ಅವರನ್ನು ಬಿಟ್ಟು ನಿಮ್ಮ ಹೆಮ್ಮೆ ಪಡುವಂತಹ ಕೆಲಸ ಮಾಡಲು ಸಾಧ್ಯ ಎಂಬುದನ್ನು ಸೂಚಿಸುತ್ತದೆ ಈಗ ನೋಡಿ ಈ ಥರ ರೇಖೆಗಳು ಬಂದಾಗ ಈಗ ನಾನು ಹೇಳಿದ್ದು ಬುಧಪರ್ವದಲ್ಲಿ ರೇಖೆಗಳು ಬಂದಾಗ ಬಂದಾಗ ಇನ್ನು ನಾನು ನೋಡಿ ಅದೇ ಥರ ಬುಧಪರ್ವದಿಂದ ಬುಧ ಪರ್ವದಿಂದ ನೋಡಿ ಈಗ ಆರೋಗ್ಯ ರೇಖೆ ಅಂತ ನಾವು ಇದನ್ನು ಅಥವಾ ವಿಜಯ ರೇಖೆ ಅಂತ ಹೇಳ್ತೀವಿ ಹೀಗಿ ಇರ್ಬೋದು ಇಲ್ಲಿಂದ ಒಂದು ರೇಖೆ ಇಲ್ಲಿಂದ ಒಂದು ರೇಖೆ ಹೀಗೆ ಬಂದು ಬಂದಿದ್ದರೆ ಇಲ್ಲಿಂದ ಒಂದು ರೇಖೆ ಬುಧ ಪರ್ವದಿಂದ ಒಂದು ರೇಖೆ ಈ ಆರೋಗ್ಯ ರೇಖೆಗೆ ಬಂದು ಸೇರಿದ್ದರೆ ಆರೋಗ್ಯ ಆರೋಗ್ಯ ರೇಖೆ ವಿಜಯ ರೇಖೆ ಅಂತೆಲ್ಲ ಹೇಳ್ತೀವಿ ಆರೋಗ್ಯ ರೇಖೆ ಬಂದು ಸೇರಿದ್ದರೆ ಅವರಿಗೆ ಯಾವುದಾದರೂ ರೋಗ ಬಂದಿದ್ದರೆ ಅವರು ಗುಣಮುಖರಾಗಿ ಅವರ ಉತ್ತಮ ಆರೋಗ್ಯವನ್ನು ಪಡೆಯುತ್ತಾರೆ ಉತ್ತಮ ಆರೋಗ್ಯವಂತರಾಗಿ ಇನ್ನು ಅಂತಹ ರೋಗಗಳು ಬಾರದೆ ಬರೆದು ಬರುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ ಅಂದರೆ ಅವರಿಗೆ ರೋಗ ಬಂದಿರಬಹುದು ಆ ರೋಗದಿಂದ ಗುಣಮುಖರಾಗಿರಬಹುದು ಹೌದು ಇನ್ನೇನಾದರೂ ನೀವು ಸರ್ಕಾರಿ ನೌಕರರಿಗೆ ಅಥವಾ ನೌಕರಿಗಾಗಿ ಪ್ರಯತ್ನ ಪಡ್ತಾ ಇದ್ದರೆ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದರೆ ಅಂಥವರಾಗಿದ್ದರೆ ಅವರಿಗೆ ಪ್ರಯತ್ನ ಪಟ್ಟರೆ ಅವರು ಅಂದುಕೊಂಡಂಥ ರೀತಿಯಲ್ಲಿ ಉದ್ಯೋಗ ದೊರೆಯುತ್ತದೆ ಎಂಬುದನ್ನು ಈ ರೇಖೆ ಸೂಚಿಸುತ್ತದೆ ಅವರಿಗೆ ಉದ್ಯೋಗರು ಅವರಿಗೆ ಉದ್ಯೋಗ ದೊರೆಯುತ್ತದೆ ಎಂಬುದನ್ನು ಇದು ಈ ರೇಖೆ ಆರೋಗ್ಯ ರೇಖೆ ಹೀಗೆ ಬಂದು ಹೀಗೆ ಬಂದಿದ್ದರೆ ಇನ್ನು ಮೂರನೇದಾಗಿ ಈಗ ಎರ್ ಇದು ಇದು ಎರಡನೆಯ ಮಂಗಳ ಮಂಗಳದಿಂದ ಒಂದು ರೇಖೆ ಎರಡನೇ ಮಂಗಳದಿಂದ ಶನಿ ಪರ್ವಕ್ಕೆ ಇಲ್ಲಿಂದ ಇದು ಮಂಗಳಿಂದ ಹೀಗೆ ಇಲ್ಲಿಗೊಂದು ರೇಖೆ ಹೋಗೋದು ಇದು ಶನಿಪರ್ವ ನಿಮ್ಗೆ ಗೊತ್ತಿದೆ ಇದು ಶನಿ ಪರ್ವ ಇಲ್ಲಿ ಮಂಗಳ ಎರಡರಿಂದ ಒಂದು ಶನಿ ಅಂದರೆ ಅವರಿಗೆ ಶತ್ರು ಭಯದಿಂದ ದೂರವಾಗುತ್ತದೆ ಶತ್ರುಗಳಿಂದ ಇರುವಂತಹ ಭಯ ದೂರವಾಗುತ್ತದೆ ಇದು ಶತ್ರುಗಳಿಂದಾಗುವ ಭಯವನ್ನು ದೂರ ಮಾಡುತ್ತದೆ ಶತ್ರುಗಳು ಮಿತ್ರರಾಗುತ್ತಾರೆ ಶತ್ರುಗಳು ಮಿತ್ರರಾಗುತ್ತಾರೆ ಕೋರ್ಟು ಕಚೇರಿಯಲ್ಲಿ ಯಾವುದಾದ್ರೂ ಕಾನೂನು ಕಟ್ಟಳೆಗಳಲ್ಲಿ ನೀವು ವ್ಯವಹಾರ ನಡೆಸ್ತಾ ಇದ್ದರೆ ಅದು ನಿಮ್ಮ ಪರವಾಗಿ ತೀರ್ಪು ಬರುತ್ತದೆ ನಿಮ್ಮ ಪರವಾಗಿ ತೀರ್ಪು ಬರುವಂತಹ ಸೂಚನೆ ಇದೆ ಅದು ಸೂಚನೆ ಅಂದರೆ ಯಾವುದೇ ಕೋರ್ಟ್ ಕಚೇರಿಯಲ್ಲಿ ನಿಮ್ಮ ಪರವಾದ ತೀರ್ಪು ಬರುವಂತಹ ಸಾಧ್ಯತೆಯನ್ನು ನೀವು ಇಲ್ಲಿ ಕಾಣಬಹುದು ನಿಮ್ಮ ಆಸ್ತಿ ನಿಮಗೆ ಹಿಂದಿರುಗಿ ಬರುವಂಥದ್ದು ನಿಮ್ಮ ಸಾಲ ನೀವು ಕೊಟ್ಟ ಸಾಲ ಹಣ ನಿಮಗೆ ಹಿಂದಿರಿಗೆ ಹಿಂದಿರುಗಿ ಬರಬಹುದು ಅಂತ ಎಂಬ ಸೂಚನೆಯನ್ನು ಈ ರೇಖೆಯಿಂದ ನಾವು ಕಾಣಬಹುದು ಇನ್ನೊಂದು ರೇಖೆ ನೋಡಿ ಇಲ್ಲಿ ಇದು ಶುಕ್ರ ಶುಕ್ರನಿಂದ ಈ ಗುರುಪರ್ವಕ್ಕೆ ಶುಕ್ರ ರೇ ಪರ್ವದಿಂದ ಈ ರೇಖೆ ಹೀಗೆ ಒಂದು ರೇಖೆ ಬಂದಿದ್ದರೆ ಶುಕ್ರ ಪರ್ವದಿಂದ ಗುರುಪರ್ವಕ್ಕೆ ಗುರುಪರ್ವಕ್ಕೆ ಒಂದು ರೇಖೆ ಬಂದಿದ್ದರೆ ಅವರ ಜೀವನಾಭಿವೃದ್ಧಿ ಅವರು ಜೀವನದಲ್ಲಿ ಅಭಿವೃದ್ಧಿ ಅವರು ಬಯಸಿದಂತಹ ಆಸೆ ಪಟ್ಟಂತಹ ರೀತಿಯ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಜೀವನಾವೃದ್ಧಿ ಯಾವುದಾದರೂ ಪರೀಕ್ಷೆ ಬರೆಯುತ್ತಿದ್ದವರಾದರೆ ಎಕ್ಸಾಮ್ನಲ್ಲಿ ಬರೀದು ಕೆಲಸಕ್ಕಾಗಿ ಎಕ್ಸಾಮ್ ಬರೆಯೋರು ಐ ಎಸ್ ಐ ಪಿ ಎಸ್ ಕೆಲಸ ಮಾಡೋರು ಅಂಥವರು ಸಹ ಇಂತಹ ಪರೀಕ್ಷೆಯಲ್ಲಿ ಪಾಸಾಗಿ ಉತ್ತಮವಾದಂತಹ ಕೆಲಸಕ್ಕೆ ಸಿಗುತ್ತದೆ ಉನ್ನತವಾದ ಫಲಿತಾಂಶವನ್ನು ಅವರು ಜೀವನದಲ್ಲಿ ಪಡೆಯುತ್ತಾರೆ ಎಂಬುದರ ಸೂಚನೆ ಅಂದರೆ ಹೀಗೆ ಈ ರೀತಿ ರೇಖೆ ಇಲ್ಲಿಂದ ಶುಕ್ರ ಪರ್ವದಿಂದ ನೇರವಾಗಿ ಗುರುಪರ್ವಕ್ಕೆ ಬಂದಿದ್ದರೆ ಅಂದರೆ ಅವರು ಉನ್ನತ ಪದವಿಗಳನ್ನು ಪಡೆಯುತ್ತಾರೆ ಉನ್ನತವಾದಂತಹ ಬಡ್ತಿಯನ್ನು ಪಡೆಯುತ್ತಾರೆ ಜೀವನದಲ್ಲಿ ಹೆಚ್ಚಿನ ಧನಾಭಿವೃದ್ಧಿಯನ್ನು ಕಾಣುತ್ತಾರೆ ಜೀವನದಲ್ಲಿ ಹೆಚ್ಚಿನ ಧನಾಭಿವೃದ್ಧಿ ಹೆಚ್ಚಿನ ಇದನ್ನು ಕಾಣುವಂತಹ ಸಾಧ್ಯತೆ ಇದೆ ಹೀಗೆ ನೋಡಿ ಇಲ್ಲಿಂದ ಒಂದು ರೇಖೆ ಇಲ್ಲಿಂದ ಒಂದು ರೇಖೆ ಹೀಗೆ ನೋಡಿ ಶುಕ್ಲಪರ್ವದಿಂದ ಶುಕ್ ಈ ಶುಕ್ಲಪರ್ವದಿಂದ ಒಂದು ರೇಖೆ ಹೀಗೆ ಹೋಗಿ ಹೀಗೆ ಇಲ್ಲಿಂದ ಇಲ್ಲಿಂದ ಹೋಗಿ ಹೀಗೆ ಹೋಗಿ ಹೀಗೆ ತಾಗಿದರೆ ಅಂದರೆ ಇದೆಲ್ಲವನ್ನು ಟಚ್ ಮಾಡಿ ಹೋಗಿದ್ದರೆ ಹೋಗಿದ್ದರೆ ವಿವಾಹ ವಿವಾಹ ವಿಚ್ಛೇದನ ದ ವಿವಾಹ ವಿಚ್ಛೇದನಕ್ಕೆ ಸಾಧ್ಯತೆ ಇದೆ ಅದಕ್ಕೆ ನೀವು ಇಲ್ಲಿನ ರೇಖೆಯನ್ನು ನೋಡಬೇಕಾಗುತ್ತೆ ಆ ರೇಖೆಗಳು ಹೇಗಿದೆ ಎಂಬುದನ್ನು ನೀವು ಪರಿಶೀಲಿಸಬೇಕಾಗುತ್ತೆ ಹೀಗೆ ಕೆಲವು ದೋಷ ಫಲಗಳನ್ನು ಹೀಗೆ ಒಂದು ರೇಖೆ ಬಂದಿದ್ದರೆ ಈಗ ಇಲ್ಲಿಂದ ಹೊರಟು ಒಂದು ರೇಖೆ ಹೀಗೆ ಹೋಗಿದ್ದರೆ ಅದು ನಿಮ್ಮ ಜೀವನದ ಇದನ್ನು ಕಟ್ ಮಾಡಿ ಇದನ್ನು ಕಟ್ ಮಾಡಿ ಅದು ನಿಮ್ಮ ಜೀವನದಲ್ಲಿ ರೋಗ ಬಂದಿರ್ಬೋದು ಅಥವಾ ಧನನಷ್ಟವಾಗಿರ್ಬೋದು ನಿಮ್ಮ ಜೀವನ ಉದ್ಯೋಗದಲ್ಲಿ ಸಮಸ್ಯೆ ಆಗಿರ್ಬೋದು ಅದನ್ನು ಈ ರೀತಿಯ ಒಂದು ಅಡರೇರಿಗೆ ಬಂದರೆ ಅದನ್ನು ಸೂಚಿಸುತ್ತದೆ ಹೀಗೆ ಕೆಲವು ವಿಚಾರಗಳನ್ನು ನಾವು ನೋಡ್ತಾ ಹೋದಾಗ ಇದು ಈ ರೇಖೆಗಳು ಯಾವಲೂ ಇರೋದೇ ಇಲ್ಲ ಯಾವಾಗಲೂ ಇರುವಂಥ ರೇಖೆಗಳಲ್ಲ ಯಾವಲೋ ಬಂದು ಇದ್ದಕ್ಕಿದ್ದಾಗೆ ಅದು ಮೂಡುತ್ತದೆ ಕಾಣಿಸಿಕೊಳ್ಳುತ್ತದೆ ನಿಮ್ಮ ಹಸ್ತದಲ್ಲಿ ಆ ರೇಖೆಗಳು ಬಂದಾಗ ಇಂಥ ಫಲಗಳನ್ನು ನೀವು ಕಾಣಬಹುದು ಅದಕ್ಕಾಗಿ ಇನ್ನು ದೋಷಫಲಗಳಾಗಿದ್ದರೆ ಅದನ್ನೆಲ್ಲ ನಿವಾರಿಸಲು ನೀವು ಹೆಚ್ಚು ಹೆಚ್ಚು ಶ್ರಮಪಟ್ಟು ನಿಮ್ಮ ಜೀವನವನ್ನು ಅಭಿವೃದ್ಧಿ ಪದಕ್ಕೆ ಏನೇನು ಬೆ ಮುನ್ನ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ಮುನ್ನೆಚ್ಚರಿಕೆ ಕೈಗೊಂಡ್ರೆ ನಿಮ್ಮ ಈ ರೇಖೆಗಳು ಕಾಲಕ್ರಮೇಣ ಅಳಿಸಿ ಹೋಗುತ್ತದೆ ಆ ದೋಷ ಫಲಗಳನ್ನು ಕೊಡುವಂತಹ ರೇಖೆಗಳು ನಾನು ಹೇಳೋದಲ್ಲ ಈ ರೇಖೆ ಈ ರೇಖೆಗಳೆಲ್ಲ ಇದೆಲ್ಲ ಇದು ಅಳಿಸಿ ಹೋಗುತ್ತೆ ನಿಮ್ಮ ಜೀವನ ಸುಖಮಯವಾಗುತ್ತೆ ಜೀವನಾಭಿವೃದ್ಧಿ ಆಗುತ್ತೆ ಆದರೆ ಈ ರೇಖೆಗಳು ಒಂದು ಫಲ ಕೊಟ್ಟ ಮೇಲೆ ಈ ರೇಖೆಗಳಿದೆಯಲ್ಲ ಈ ರೇಖೆಗಳೆಲ್ಲ ಅದರ ಫಲಗಳು ನಿಮಗೆ ಶಾಶ್ವತವಾಗಿ ಉಳಿಯುತ್ತದೆ ಆದರೆ ಆ ಟೈಮಲ್ಲಿ ಆ ವಯಸ್ಸಿನಲ್ಲಿ ನಿಮಗೆ ಆ ಅಂತಹ ಫಲಗಳನ್ನು ನೀವು ಪಡೆಯಲು ಸಿದ್ಧರಾಗಬೇಕು ಇಂತಹ ಹಲವಾರು ವಿಚಾರಗಳಿವೆ ಇಂಥ ವಿಚಾರಗಳನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ ಅದಕ್ಕಾಗಿ ನೀವಿನ್ನು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲೇ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುತ್ತದೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಬೋದು ಹಾಗೆಯೇ ನೀವು ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಹಾಗೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಅಮೂಲ್ಯವಾದದ್ದು ಹಾಗೆಯೇ ನಿಮಗೆ ಜ್ಯೋತಿಷ್ಯದ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ಏನಾದರೂ ತಿಳಿಬೇಕಂದರೆ ಇಲ್ಲಿ ಕೊಟ್ಟಿರುವಂತಹ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಏನು ಮಾಡಬೇಕು ನಿಮ್ಮ ಭವಿಷ್ಯ ಏನು ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತೇವೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ